ನನ್ನ ಮಗನ್ ನನ್ನ ಎಕಡ ಅಂತ ಡೈಲಾಗ್ ಜೊತೆಗೆ ಸಿನಿಮಾ ಸಿನಿಮಾ ಅನ್ನುತ್ತಿದ್ದ ಫೈರಿಂಗ್ ಸ್ಟಾರ್ ವೆಂಕಟ್ ಇದೀಗ ಹೊಸದಾಗಿ ರಾಜಕೀಯ ಸೇರುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೌದು, ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವರಿಗೆ ರಾಜಕೀಯ ಸೇರಲು ತುಂಬಾ ಒತ್ತಡ ಹಾಕುತ್ತಿದ್ದಾರಂತೆ. ಆದರೆ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲದ ವೆಂಕಟ್ ಇನ್ನೇನು 3 ತಿಂಗಳಿನಲ್ಲಿ ತಾವೇ ಒಂದು ಹೊಸ ಪಕ್ಷವನ್ನು ಕಟ್ಟಲು ಯೋಚಿಸ್ತಾ ಇದ್ದಾರಂತೆ. ಈ ಬಗ್ಗೆ ಸ್ವತಃ ವೆಂಕಟ್ ಅವರೇ ಹೇಳಿಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ತಮ್ಮ ಸ್ವತಂತ್ರ ಪಾಳ್ಯ ಸಿನಿಮಾದ ಪ್ರದರ್ಶನ ಸಂದರ್ಭದಲ್ಲಿ ಪ್ರಚಾರಕ್ಕೆ ಮಂಗಳೂರಿನ ಸುಚಿತ್ರಾ ಚಿತ್ರಮಂದಿರಕ್ಕೆ ಆಗಮಿಸಿದ್ದ ಫೈರಿಂಗ್ ಸ್ಟಾರ್ ವೆಂಕಟ್ ಅವರು ಪ್ರೇಕ್ಷಕರೊಂದಿಗೆ ತಾವೂ ಸಿನಿಮಾ ನೋಡಿದರು. ತದನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವೆಂಕಟ್ ಅವರು, ನನಗೆ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಆಫರ್ಗಳು ಬರ್ತಾ ಇದೆ, ಆದರೆ ನನಗೆ ಯಾವುದೇ ರಾಜಕೀಯ ಪಕ್ಷ ಸೇರಲು ಆಸೆ ಇಲ್ಲ. ಅದರ ಬದಲಾಗಿ ನಾನೇ ಒಂದು ರಾಜಕೀಯ ಪಕ್ಷ ಕಟ್ಟಲು ಯೋಚಿಸ್ತಾ ಇದ್ದೇನೆ. ಎಲ್ಲ ಅಂದುಕೊಂಡಂತೆ ನಡೆದರೆ 3 ತಿಂಗಳಿನಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ದಾರೆ. ಈ ನ್ಯೂಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನೆಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.